ಅವಳೊಂದು ಹೆಣ್ಣು ಹುಲಿಯಂತೆ ಅವಿತುಕೊಂಡಿದ್ದಳು. ತನ್ನ ತಂದೆ ಮಾದಿಗೌಡನ ಮರಣಕ್ಕೆ ಸೇಡು ತೀರಿಸಿಕೊಳ್ಳಲು ಮಾದಿಗೌಡ ಒಂದು ಕುಸ್ತಿಪಟು. ಕುಸ್ತಿ ಪಂದ್ಯವೊಂದರಲ್ಲಿ ಎದುರಾಳಿಗಳು ಅವನನ್ನು ಕೊಂದು ಹಾಕಿದರು. ತಂದೆಯನ್ನು ಕೊಂದವರ ಮೇಲೆ ಸೇಡು ತೀರಿಸಿಕೊಳ್ಳಲು ಮಗಳು ಕಾಯುತ್ತಿದ್ದಳು. ಅವಳ ಹೆಸರು ಹರಿಯಕ್ಕ. ಆದರೆ ಹರಿಯಕ್ಕ ತನ್ನ ತಂದೆಯ ಸಾವಿಗೆ ಸೇಡು ತೀರಿಸಿಕೊಳ್ಳಲಿಲ್ಲ. ತಂದೆಯನ್ನು ಕೊಂದವರೊಡನೆ ನಡೆದ ಹೋರಾಟದಲ್ಲಿ ತನ್ನ ಪ್ರಾಣವನ್ನೇ ಬಲಿದಾನವಿತ್ತಳು. ಹರಿಯಕ್ಕನ ಚಿಕ್ಕಪ್ಪನಾದ ಚೆನ್ನಪ್ಪ ಆ ತಂದೆ ಮಗಳಿನ ವೀರಮರಣದ ಸಂಕೇತವಾಗಿ ಎರಡು ವೀರಗಲ್ಲುಗಳನ್ನು ಸ್ಥಾಪಿಸಿದನು. ಹರಿಯಕ್ಕ ಹುಟ್ಟಿನಿಂದ ಸ್ತ್ರೀಯಾದರೂ ಅವಳು ತರಬೇತಿ ಪಡೆದ ಕುಸ್ತಿಪಟು ಆಗಿದ್ದಳು. ಅವಳು ನಮ್ಮ ಕಾಲಕ್ಕೆ ಸೇರಿದವಳಲ್ಲ. ಪುರುಷ ಪ್ರಧಾನ ವ್ಯವಸ್ಥೆ ಬಲವಾಗಿತ್ತೆಂದು ಹೇಳಲಾಗುವ 15ನೇ ಶತಮಾನಕ್ಕೆ ಸೇರಿದವಳು. ಹರಿಯಕ್ಕ ಒಬ್ಬ ವಿಶಿಷ್ಟ ಸ್ತ್ರೀ. ಅವಳು ವಿಜಯನಗರದ ಸ್ತ್ರೀ. ಹರಿಯಕ್ಕ 1446ನೇ ವರ್ಷದಲ್ಲಿ ಮೃತಳಾದಳು. ಅವಳ ಮರಣದ ಕುರಿತು ಹೇಳುವ ವೀರಕಲ್ಲೊಂದನ್ನು ಹೊರತುಪಡಿಸಿ ಇನ್ಯಾವ ವಿವರಗಳೂ ಸಿಗಲಿಲ್ಲ. 15ನೇ ಶತಮಾನದಲ್ಲಿ ಮಹಿಳೆಯರು ಕಲಿಯದ ಕುಸ್ತಿ ವಿದ್ಯೆಯಲ್ಲಿ ಪರಿಣತಿಯನ್ನು ಹೊಂದಿದ್ದಳು. ಆ ಕಾಲದಲ್ಲಿದ್ದ ಮಹಿಳೆಯರೆಲ್ಲರೂ ಮನೆಯ 4 ಗೋಡೆಗಳಿಗೆ ಸೀಮಿತರಾಗಲಿಲ್ಲ ಎಂಬ ಸತ್ಯವನ್ನು ಅವಳು ಹೇಳದೇನೇ ಹೇಳಿದಳು. ಅಂದಿನ ಸಮಾಜದಲ್ಲಿ ಒಂದೇ ಒಂದು ಹರಿಯಕ್ಕ ಇದ್ದಳು ಎಂದು ಭಾವಿಸುವುದೂ ಸರಿಯಲ್ಲ. ಎಷ್ಟೋ ಮಂದಿ ಸ್ತ್ರೀಯರು ವಿಶಾಲವಾದ ವಿಜಯನಗರ ಸಾಮ್ರಾಜ್ಯದ ಉದ್ದಗಲಕ್ಕೂ ಇದ್ದಿರಬಹುದು, ಅಜ್ಞಾತದಲ್ಲೋ. ಆಧರಿಸುವವರು ಇಲ್ಲದೇನು? ಅನ್ವೇಷಿ ಅರ್ಪಿಸುತ್ತಿರುವ ಈ ವಿಶೇಷ ಕಾರ್ಯಕ್ರಮದಲ್ಲಿ ವಿಜಯನಗರ ಸಾಮ್ರಾಜ್ಯಕ್ಕೆ ಸೇರಿದ ಕೆಲವರು ಪ್ರತಿಭಾವಂತೆ ಮಹಿಳೆಯರನ್ನು ನಿಮಗೆ ಪರಿಚಯ ಮಾಡಿಸುತ್ತಿದೆ. ಮಧ್ಯಯುಗದಲ್ಲಿ ದಕ್ಷಿಣ ಭಾರತ ಸಾಧಿಸಿದ ಮಹಿಳಾ ಸಬಲೀಕರಣದ ಕುರಿತು ಹೇಳುತ್ತಿದೆ. ಅದು 1386ನೇ ವರ್ಷ. ಮಹಿಳಾ ಕುಸ್ತಿಪಟು ಹರಿಯಕ್ಕ ಮರಣ ಹೊಂದುವುದಕ್ಕೆ 60 ವರ್ಷಗಳ ಹಿಂದೆ ಬೊಮ್ಮಾಂಬೆ ಎಂಬ ಮತ್ತೊಂದು ವಿಜಯನಗರದ ವೀರವನಿತೆ ಇದ್ದಳು. ಅವಳ ವೀರ ಮರಣವನ್ನು ಕುರಿತು ವಿವರಿಸುವ ವೀರಗಲ್ಲೊಂದು ಕರ್ನಾಟಕದ ಮಲಂದೂರು ಗ್ರಾಮದಲ್ಲಿ ಇದೆ. ಮಹಾವೀರ ಮಾದರ ಕಾಳ ಬೇಡರ ಹುಯಿಲಲಿ ಸ್ವರ್ಗವನ್ನೇರಿದನು. ಆತನ ಮದವಲಿ ಬೊಮ್ಮಾಂಬೆ ಕಾದಿ ಪರಮಪದವನ್ನು ಪಡೆದಳು. ಅಂದರೆ ಮಹಾವೀರನಾದ ಮಾದರ ಕಾಳನು ಬೇಡರೊಂದಿಗೆ ನಡೆದ ಯುದ್ಧದಲ್ಲಿ ವೀರಮರಣವನ್ನಪ್ಪಿದನು. ಅವನ ಮಡದಿ ಬೊಮ್ಮಾಂಬೆ
ಯುದ್ಧವನ್ನು ಮುಂದುವರೆಸಿ ಪರಮಪದವನ್ನು ಸೇರಿದಳು ಎಂದರ್ಥ. ಸಾವಿರದ 1398 ವರ್ಷದಲ್ಲಿ ವಿಜಯನಗರವನ್ನು ಒಂದನೇ ಹರಿಹರರಾಯರು ಪಾಲಿಸುತ್ತಿದ್ದಾಗ ದಣ್ಣಾಲದೇವಿ ಎಂಬ ಮಹಿಳಾ ಸೈನ್ಯಾಧಿಕಾರಿಯೊಬ್ಬಳು ತನ್ನ ಶತ್ರುವಾದ ರಾಮಣ್ಣ ಹೆಮ್ಮಾಡಿಯ ಮೇಲೆ ದಾಳಿ ಮಾಡಿದಳು. ಅವಳ ವೀರತ್ವವನ್ನು ವಿವರಿಸುವ ವೀರಗಲ್ಲೊಂದು ಕರ್ನಾಟಕದ ಚನ್ನರಾಯಪಟ್ಟಣ ತಾಲೂಕಿನ ಮರಗೂರು ಗ್ರಾಮದಲ್ಲಿರುವ ಒಂದು ದೇವಾಲಯದಲ್ಲಿದೆ. ವಿಜಯನಗರ ಸಾಮ್ರಾಜ್ಯದ ಸ್ತ್ರೀಯರು ಕೇವಲ ಮನೆಯನ್ನು ಪಾಲಿಸುವುದಕ್ಕೆ ಸೀಮಿತವಾಗಲಿಲ್ಲ. ಕುಸ್ತಿ ಮುಂತಾದ ಯುದ್ಧ ಕಲೆಗಳಲ್ಲಿ ಸೈನ್ಯಕ್ಕೆ ನಾಯಕತ್ವವನ್ನು ವಹಿಸುವುದರಲ್ಲಿ ಮುಂದೆ ನಿಲ್ಲುತ್ತಿದ್ದರು. ಅಷ್ಟೇ ಅಲ್ಲದೆ ಇಂದಿನ ರಾಜ್ಯಗಳನ್ನು ಹೋಲಿದ ವಿಶಾಲವಾದ ರಾಜ್ಯಗಳನ್ನು ಅವರು ಪಾಲಿಸುತ್ತಿದ್ದರೆಂದು ತಿಳಿಯುತ್ತಿದೆ. ಸಾವಿರದ 1530 ವರ್ಷಕ್ಕೆ ಸೇರಿದ ಶಾಸನವೊಂದು ಈ ವಿಷಯವನ್ನು ಸ್ಪಷ್ಟಪಡಿಸುತ್ತಿದೆ. ಅಚ್ಯುತ ದೇವರಾಯರ ಆಳ್ವಿಕೆಯಲ್ಲಿ ಕಾಳಲದೇವಿ ಎಂಬ ಸ್ತ್ರೀ ಬೇಗುಂಜಿ ಸೀಮೆಯನ್ನು ಪಾಲಿಸಿದಳು. ಅವಳ ಅಣ್ಣನಾದ ವೀರಭೈರರಸ ಒಡೆಯರ್ ಕಾರ್ಕಳ ಪ್ರಾಂತವನ್ನು ಪಾಲಿಸುತ್ತಿದ್ದನು. ಕಾಳಲದೇವಿ ಯೋಗ್ಯ ಪಾಲಕಿಯೆಂದು ಪ್ರಸಿದ್ಧಿ ಪಡೆದಳು. 1542 ವರ್ಷದಲ್ಲಿ ಅಚ್ಯುತರಾಯರ ಪಾಲನೆಯಲ್ಲಿ ಚೆನ್ನಾದೇವಿ ಎಂಬ ಪಾಲಕಿಯು ಹಳುವಳ್ಳಿ, ಭಟ್ಕಳ ಮುಂತಾದ ಪ್ರಾಂತಗಳನ್ನು ಪಾಲಿಸುತ್ತಿದ್ದಳು. ಸಂಗೀತಪುರವೆಂಬ ರಾಜ್ಯವನ್ನು ಪಾಲಿಸುತ್ತಿದ್ದ ಮಹಾಮಂಡಲೇಶ್ವರ ದೇವರಸನ ಸೊಸೆ ಇವಳು. 1542 ವರ್ಷದಲ್ಲಿ ಇವಳ ಪಾಲನೆಗೆ ಸೇರಿದ ಭಟ್ಕಳ ಎಂಬ ಊರ ಮೇಲೆ ಪೋರ್ಚುಗೀಸರು ದಾಳಿ ಮಾಡಿದರು. ಪೋರ್ಚುಗೀಸ್ ಕ್ಯಾಪ್ಟನ್ ಒಬ್ಬನು ಚೆನ್ನಾದೇವಿ ವಾಸ ಮಾಡುತ್ತಿದ್ದ ಮಹಲಿಗೆ ನುಗ್ಗಿದಾಗ ವೆಂಕಪ್ಪ ನಾಯಕನೆಂಬ ಕಾವಲುಗಾರನು ಆ ಪೋರ್ಚುಗೀಸರನ್ನು ಎದುರಿಸಿದನು. ಅವರಿಬ್ಬರ ಮಧ್ಯೆ ನಡೆದ ಹೋರಾಟದಲ್ಲಿ ಪೋರ್ಚುಗೀಸ್ ಕ್ಯಾಪ್ಟನ್ ಮರಣ ಹೊಂದಿದನು. ವೆಂಕಪ್ಪ ನಾಯಕನು ಗಾಯಾಳುವಾಗಿ ಮೃತನಾದನು. ತನಗಾಗಿ ಪ್ರಾಣ ಬಿಟ್ಟ ವೆಂಕಪ್ಪನ ಕುಟುಂಬಕ್ಕೆ ಚೆನ್ನಾದೇವಿ ಧನ ಸಹಾಯವನ್ನು ಮಾಡಿದ ವಿವರಗಳನ್ನು ತಿಳಿಸುವ ಶಾಸನವೊಂದು ಭಟ್ಕಳ ಪ್ರಾಂತದಲ್ಲಿ ಸಿಕ್ಕಿದೆ. ರಾಜ್ಯ ಪಾಲಕಿಯಾಗಿ ಚೆನ್ನಾದೇವಿ ಪುರುಷ ಪಾಲಕರೊಂದಿಗೆ ಸಮಾನವಾದ ಅಧಿಕಾರಗಳನ್ನು ಹೊಂದಿದ್ದಳೆಂಬ ಅಂಶವನ್ನು ಈ ಶಾಸನ ತಿಳಿಸುತ್ತಿದೆ. ಸಾವಿರದ 1559 ವರ್ಷದಲ್ಲಿ ಸದಾಶಿವರಾಯರು ವಿಜಯನಗರವನ್ನು ಪಾಲಿಸುತ್ತಿದ್ದಾಗ ಭೈರಾದೇವಿ ಅಮ್ಮನವರು ಸಂಗೀತಪುರ ರಾಜ್ಯವನ್ನು ಪಾಲಿಸುತ್ತಿದ್ದಳು. ಪುರುಷ ಪಾಲಕರಿಗೆ ಬಳಸುತ್ತಿದ್ದ ಮಹಾಮಂಡಲೇಶ್ವರ ಎಂಬ ಬಿರುದನ್ನು ಅವಳಿಗೂ ಬಳಸುತ್ತಿದ್ದರು. ಭೈರಾದೇವಿ ಸಮರ್ಥ ಪಾಲನೆಯನ್ನು ಮಾಡಿದಳೆಂಬ ವಿಷಯವನ್ನು ಶಾಸನಗಳ ಮೂಲಕ ತಿಳಿಯಬಹುದು. ಅಷ್ಟೇ ಅಲ್ಲದೆ 1566 ವರ್ಷಕ್ಕೆ ಸೇರಿದ ಶಾಸನವೊಂದರಲ್ಲಿ ಅಮ್ಮಿದೇವಿಯಮ್ಮ ಎಂಬ ಮಹಿಳಾ ಪಾಲಕಿಯೊಬ್ಬಳು ಇಂದಿನ ಶಿವಮೊಗ್ಗ ಜಿಲ್ಲೆಯ ಮೈದಾನ ಪ್ರಾಂತಗಳನ್ನು ಪಾಲಿಸಿದ್ದಳೆಂದು ತಿಳಿಯುತ್ತಿದೆ. ಹೀಗೆ ಶಾಸನಗಳು, ವೀರಗಲ್ಲುಗಳು ಮುಂತಾದ ಆಧಾರಗಳಿಂದ ಕೆಲವರು ಮಹಿಳೆಯರು ಪುರುಷರಿಗೆ ಸಮವಾದ ಅಧಿಕಾರವನ್ನು ಪಡೆದಿದ್ದರೆಂಬ ಮುಖ್ಯವಾದ ಅಂಶವನ್ನು ತಿಳಿಯಬಹುದು. ವಿಜಯನಗರ ಸಾಮ್ರಾಜ್ಯ ಕಾಲದಲ್ಲಿ ಪಾಲಕಿಯಾಗಿ, ಸೈನ್ಯಾಧಿಪತಿಯಾಗಿ, ಯೋಧೆಯಾಗಿ ಬೆಳಗೊಂದಿದ ಮಹಿಳಾಮಣಿಯರೊಂದಿಗೆ
ಪ್ರಭುತ್ವ ಅಧಿಕಾರಿಗಳಾಗಿ ಕೆಲಸ ಮಾಡಿದ ಸ್ತ್ರೀಯರೂ ಇದ್ದಾರೆ. ಇವರು ಚಕ್ರವರ್ತಿಗೆ, ಸಾಮಂತರಿಗೆ, ಪ್ರಜೆಗಳಿಗೆ ಮಧ್ಯೆ ಸೇತುವೆಗಳಂತೆ ಇದ್ದರು. ಅಂಥ ಸಮರ್ಥರಾದ ಮಹಿಳಾ ಅಧಿಕಾರಿಗಳಲ್ಲಿ ಅಕ್ಕಮ್ಮ ಹೆಗ್ಗಡತಿ ಒಬ್ಬಳು. ಈಕೆ ಅಂದಿನ ಬಾರಕೂರು ರಾಜ್ಯಪಾಲಕನ ಸಹಾಯಕಿಯಾಗಿ ವ್ಯವಹರಿಸುತ್ತಿದ್ದು ಕೃಷ್ಣದೇವರಾಯರಿಗೆ ಸಮಕಾಲೀನಳಾಗಿದ್ದಾಳೆ. ಬಾರಕೂರು ಸೀಮೆಯ ಒಂದು ಪ್ರಾಚೀನ ಜೈನ ದೇವಾಲಯಕ್ಕೆ ಸೇರಿದ ಭೂಮಿಯನ್ನು ಆಕ್ರಮಣೆಯಿಂದ ಕಾಪಾಡಿದ ಸಮರ್ಥಳು ಈ ಅಕ್ಕಮ್ಮ ಹೆಗ್ಗಡತಿ. ವಿಜಯನಗರ ಕಾಲದ ಸ್ತ್ರೀಯರು ಕಲಾರಂಗದಲ್ಲೂ ತಮ್ಮ ಪ್ರತಿಭೆಯನ್ನು ಮೆರೆದಿದ್ದಾರೆ. ತಂಜಾವೂರಿನ ಪಾಲಕರಾದ ರಘುನಾಥ ನಾಯಕನ ಜೀವನ ಚರಿತ್ರೆ ರಘುನಾಥಾಭ್ಯುದಯದಲ್ಲಿ ಮಹಿಳಾ ಕವಿಗಳ ಪ್ರಸ್ತಾವನೆ ಇದೆ. ಇವರು ಚಿತ್ರಬಂಧ, ಗರ್ಭ, ಆಶು ಮುಂತಾದ ಕಷ್ಟವಾದ ಪದ್ಯ ಪ್ರಕ್ರಿಯೆಗಳಲ್ಲಿ ನಿಷ್ಣಾತರು. ಶತಲೇಖಿನಿ, ಪದ್ಯಪೂರಣ ಮುಂತಾದ ಸವಾಲುಗಳನ್ನು ಸುಲಭವಾಗಿ ಎದುರಿಸಿದರು. ಈ ಸ್ತ್ರೀ ಕವಿಗಳು 8 ಭಾಷೆಗಳಲ್ಲಿ ಪ್ರವೇಶವನ್ನು ಹೊಂದಿದ್ದರು. ಕಾವ್ಯಗಳು, ಸಂಗೀತ ಶಾಸ್ತ್ರಗಳಲ್ಲಿ ಇವರಿಗೆ ಬಲವಾದ ಹಿಡಿತವಿತ್ತು. ಇವರು ಅನೇಕ ಸಂಗೀತ ವಾದ್ಯಗಳನ್ನು ನುಡಿಸುವುದಲ್ಲದೆ ಕಿವಿಗೆ ಇಂಪಾಗಿ ಹಾಡುತ್ತಲೂ ಇದ್ದರು. ನಮ್ಮ ಈ ಸ್ತ್ರೀ ವಿಜಯದಲ್ಲಿ ಕಾಣಿಸಿದ ಮಹಿಳಾ ಪಾಲಕರು, ವೀರರು, ಕವಯಿತ್ರಿಗಳು ಮಾತ್ರವಲ್ಲದೆ ಅನೇಕ ಸ್ತ್ರೀ ಮೂರ್ತಿಗಳು ಅಂದಿನ ಕಾಲದಲ್ಲಿ ಅನೇಕ ಕ್ಷೇತ್ರಗಳಲ್ಲಿ ಪ್ರಕಾಶಿಸಿದರು. ಇವರಲ್ಲಿ ಹಲವಾರು ಮಂದಿಗೆ ಸೇರಿದ ಶಾಸನಗಳು, ವೀರಗಲ್ಲುಗಳು, ಸಾಹಿತ್ಯ ಮುಂತಾದ ಆಧಾರಗಳು ಕಾಲಕ್ರಮದಲ್ಲಿ ಕಳೆದು ಹೋದವು. ಆದರೂ ನಮಗೆ ಲಭಿಸಿದ ಆಧಾರಗಳಿಂದ ವಿಜಯನಗರ ಸಾಮ್ರಾಜ್ಯವೆಂಬ ಸ್ವರ್ಣಯುಗವನ್ನು ನಿರ್ಮಿಸುವುದರಲ್ಲಿ ಸ್ತ್ರೀಯರೂ ಪ್ರಧಾನ ಪಾತ್ರವನ್ನು ಪೋಷಿಸಿದ್ದಾರೆ ಎಂದು ಸ್ಪಷ್ಟವಾಗಿ ತಿಳಿದುಕೊಳ್ಳಬಹುದು. ವಿಜಯನಗರದ ಸೌಭಾಗ್ಯ ರೇಖೆಯನ್ನು, ದಕ್ಷಿಣ ಭಾರತದ ಚರಿತ್ರೆಯನ್ನು ಬೆಳಗಿದ ಅನೇಕ ಅಜ್ಞಾತ ಸ್ತ್ರೀಮೂರ್ತಿಯರ ಸ್ಮೃತಿಗೆ ನಮ್ಮ ಈ ಲಘುಚಿತ್ರವನ್ನು ಅರ್ಪಿಸುತ್ತಿದ್ದೇವೆ.